ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶಿಕ್ಷಣ ಜ್ಞಾನ ಎಸ್ ನಿಜಲಿಂಗಪ್ಪನವರ ಶಿಕ್ಷಣ ಜ್ಞಾನ ಪತ್ರಿಕೆಯ 20ನೇ ವಾರ್ಷಿಕೋತ್ಸವ ಮತ್ತು ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶ ಹಾಗೂ 120ನೇ ಜಯಂತಿಯ ಅಂಗವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಹೊಸದುರ್ಗದ ಗಣೇಶ ಸದನದಲ್ಲಿ ಜರುಗಿತು. ಶಿಕ್ಷಣ ಜ್ಞಾನ ಪತ್ರಿಕೆಯ ಸಂಪಾದಕರಾದಂತಹ ಶ್ರೀ ಎಸ್ ವಿ ನಾಗರಾಜರವರು ಈ ತಾಲೂಕಿನ ಒಳ್ಳೆಯ ಪತ್ರಿಕೋದ್ಯಮಿಯಾಗಿ ನಾಡಿನಾದ್ಯಂತ ತಮ್ಮ ಪತ್ರಿಕೆ ಮೂಲಕ ಅನೇಕ ವಿಚಾರಗಳನ್ನು ಹರಿತ ಬರವಣಿಗೆಯೊಂದಿಗೆ ಜನರನ್ನು ಹೆಚ್ಚರಿಸ್ತಕ್ಕಂಥ ಕೆಲಸನ ಈಗಾಗಲೇ ಒಂದು 20 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಒಂದು ದೊಡ್ಡ ಸಾಹಸದ ಕೆಲಸ ಪತ್ರಿಕೋದ್ಯಮದಲ್ಲಿ ಬೆಳೀತಕ್ಕಂಥದ್ದು. ಬಹುಶಃ ಈ ಆಹ್ವಾನ ಪತ್ರಿಕೆಯನ್ನು ವೀಕ್ಷಣೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಇವರ ಬಳಗ ಎಷ್ಟು ದೊಡ್ಡದಿದೆ ಅಂತ. ಇಡೀ ಕರ್ನಾಟಕ ತುಂಬ ಇವರ ಅಭಿಮಾನಿಗಳಿದ್ದಾರೆ. ಇಡೀ ದಿನದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಈ ಕಾರ್ಯಕ್ರಮದ ಮೂಲಕ ಒಳ್ಳೆಯ ವಿಚಾರಗಳು ಹೊರಬರಲಿ. ಹಾಗೆ ಈ ಕಾರ್ಯಕ್ರಮದ ಮೂಲಕ ಏನು ಸಾಧಕರಿಗೆ ಸನ್ಮಾನ ಇದೆ, ಆ ಸನ್ಮಾನದ ಮೂಲಕ ಬೇರೆಯವರಿಗೂ ಕೂಡ ಸಮಾಜದಲ್ಲಿ ಏನಾದರೂ ಸೇವೆ ಮಾಡಿ ಕೊಡುಗೆ ಕೊಡಬೇಕು, ತಮ್ಮ ಸೇವೆ ಸಲ್ಲಿಸಬೇಕು ಅನ್ನೋರಿಗೆ ಪ್ರೇರಣೆ ಆಗಲಿ. ಇದರ ಮೂಲಕ ಎಲ್ಲರ ಈ ಜ್ಞಾನ ಭಂಡಾರ ತುಂಬಿಸ್ಲಿಕ್ಕೆ ಸಹಾಯ ಆಗಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಶ್ರೀ ಎಸ್ ವಿ ನಾಗರಾಜರವರಿಗೂ ಮತ್ತು ಅವರ ಪತ್ರಿಕೆ ಎಲ್ಲ ಬಳಗದ ಮಿತ್ರರಿಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹನೀಯರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶಿಕ್ಷಣ, ಕಲೆ, ಸಾಹಿತ್ಯ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ರಾಜ್ಯದಾದ್ಯಂತ ಗುರುತಿಸಿ ಸಮಾಜದ ಅಭಿವೃದ್ಧಿಗೆ ಕೊಡುಗೆಯಾಗಿ ಶಿಕ್ಷಣ ಜ್ಞಾನ ಪತ್ರಿಕೆಯು ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದೆ. ಏನು ಇವತ್ತು ದಿವಸ ಶಿಕ್ಷಣ ಪದ್ಧತಿ, ಶಿಕ್ಷಣದ ಕ್ರಮಗಳು ಬದಲಾವಣೆಗಳಾಗ್ತದವೆ, ಆ ಬದಲಾವಣೆಗೆ ತಕ್ಕಂತೆ ನಾವು ಎಷ್ಟು ಮಟ್ಟಿಗೆ ಬದಲಾಗಿದ್ದೇವೆ, ಆ ಶಿಕ್ಷಣನ ಸ್ವೀಕರಿಸಿದ್ದೇವೆ ಅಂತೇಳಿ ಚಿಂತನೆ ಮಾಡ್ತಕ್ಕಂಥ ಸಭೆ ಇದಾಗಬೇಕಾಗಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಹೊಸ ಶಿಕ್ಷಣ ನೀತಿಯನ್ನು ಪ್ರಾರಂಭಿಸೋಕ್ಕೆ ಅದಕ್ಕೆ ಮೂಲತಃ ಒಂದು ಫೌಂಡೇಶನ್ ಹಾಕಿದೆ. ಆ ಹೊಸ ಶಿಕ್ಷಣ ನೀತಿ ಏನು, ಆ ಶಿಕ್ಷಣ ನೀತಿ ಏನನ್ನು ಕೊಡುತ್ತೆ, ಹೇಗೆ ನಾವು ಅದನ್ನ ಅಳವಡಿಸ್ಬೇಕು ಅನ್ನೋದನ್ನು ಈ ಒಂದು ಸಮಾವೇಶ ಚಿಂತನೆ ಮಾಡಬೇಕಾಗಿದೆ. ಏಕೆಂದರೆ ಬದಲಾವಣೆ ಆಗ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗ್ತಿದೆ ಈ ನಾಡಿನಲ್ಲಿ, ಅದು ಶಿಕ್ಷಣದಲ್ಲಿ. ಅಂಥ ಬದಲಾವಣೆಯನ್ನು ಸ್ವೀಕರಿಸ್ಬೇಕಾದ ನಾವು ಶಿಕ್ಷಕರಾಗಿರ್ತಕ್ಕಂಥವರು, ಶಿಕ್ಷಣ ಪ್ರೇಮಿಗಳು, ನಾವೆಷ್ಟು ಮಟ್ಟಿಗೆ ಅದಕ್ಕೆಲ್ಲದೂ ಹೊಂದ್ಕೊಂಡು ಆ ಬದಲಾವಣೆಯನ್ನು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಕುತ್ಕೊಂಡು ಚಿಂತನೆ ಮಾಡಬೇಕಾಗಿ. ಯಾಕೆಂದರೆ ಇವತ್ತಿನ ಭವಿಷ್ಯ ನಿಂತಿರ್ತಕ್ಕಂಥದ್ದು, ಏಕೆಂದರೆ ಒಂದು ಈ ಭಾರತ ದೇಶ 130 ಕೋಟಿ ಪ್ರಜಾಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶ, ನಮ್ಮಲ್ಲಿ ಮಾನವ ಸಂಪನ್ಮೂಲ ಅತ್ಯಂತ ಶ್ರೇಷ್ಠವಾದಂಥ ಮಾನವ ಸಂಪನ್ಮೂಲ. ಏಕೆಂದರೆ ಅತ್ಯಂತ ನಾವಿವತ್ತು ಬೇರೆ ದೇಶಗಳಲ್ಲಿ ಪಾಪ್ಯುಲೇಷನ್ ಕಮ್ಮಿ, ಬೇರೆ ಬೇರೆ ಥರಂತಹ ಗಣಿ ಮತ್ತೊಂದು ಬೇಕಾದಷ್ಟು ಸಂಪನ್ಮೂಲ ಇರ್ತವೆ, ಬಟ್ ನಮಗೆ ಮಾನವ ಸಂಪನ್ಮೂಲನೇ ಭಾಳ ಶ್ರೇಷ್ಠವಾದ ಸಂಪನ್ಮೂಲ. ಇಂಥ ಸಂಪನ್ಮೂಲವನ್ನು ಅತ್ಯಂತ ಶ್ರೇಷ್ಠವಾಗಿ ಬೆಳೆಸಲಿಕ್ಕೆ, ಅದನ್ನ ಉಳಿಸ್ಲಿಕ್ಕೆ ನಾವೆಲ್ಲ ಯಾವ ಥರ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಹಂಗಾಗಿ ಇವತ್ತು ದಿವಸ ಎಲ್ಲ ಸರ್ಕಾರಗಳು ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿಕೊಂಡು ಸರ್ಕಾರದಿಂದಲೇ ಮುರಾರ್ಜಿ ಶಾಲೆ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಇಂತಿಂಥ ಶಾಲೆಗಳು ಮಾಡ್ಕೊಂಡು ಎಲ್ಲ ವರ್ಗದ ಜನರನ್ನು ಕರ್ಕೊಂಡು ಮಕ್ಕಳನ್ನ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಶಿಕ್ಷಣ ಕೊಡ್ತಿದ್ದಾರೆ. ಅದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದಂಥ ಕೆಲಸ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇನ್ನೂ ಹೆಚ್ಚು ಹೆಚ್ಚು ಶಾಲೆಗಳನ್ನು ಮಾಡಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪೂರ್ಣ ಪ್ರಮಾಣದ ಶಿಕ್ಷಣ ಕೊಡ್ತಕ್ಕಂಥ ಯೋಜನೆಯನ್ನು ಸರ್ಕಾರ ಆಗಬೇಕಾಗಿತ್ತು. ಇವತ್ತು ದಿವಸ ಶಾಲೆಗಳು ಏನಾಗಿದ್ದಾವೆ ಅಂದರೆ ಒಬ್ಬ ಸಿಂಗಲ್ ಶಿಕ್ಷಕರ ಶಾಲೆ, ಇಬ್ಬರು ಶಿಕ್ಷಕರು ಇರ್ತಕ್ಕಂಥ ಶಾಲೆ ಆಗಿದೆ.
ಅವೆಲ್ಲವೂ ಬಂದಾಗಬೇಕು. ಒಂದು ಪಂಚಾಯತಿಗೆ ಒಂದು ಶಾಲೆ ಮಾಡಿ ಎಲ್ಲ ಮಕ್ಕಳು ಅಲ್ಲಿ ಕೇಂದ್ರೀಕೃತವಾಗಿ 10-15 ಜನ ಶಿಕ್ಷಕರು ಒಂದು ಶಾಲೆಯಲ್ಲಿ ಇರಬೇಕು. ಒಂದು ಪೈಪೋಟಿ ಮನೋಭಾವನೆ ಅಲ್ಲಿ ಬೆಳಿಬೇಕು. ಅಲ್ಲಿ ಎಲ್ಲ ಥರದ ಸಬ್ಜೆಕ್ಟ್ ಶಿಕ್ಷಕರು ಕೂಡ ಅಲ್ಲಿರಬೇಕು. ಯಾರೇ ಒಬ್ಬ ಶಿಕ್ಷಕ ಸಿಂಗಲ್ ಶಿಕ್ಷಕ 1-5 ತಾರೀಕು ಪಾಠ ಮಾಡೋಂದ್ರೆ ಬೆಳಗ್ಗಿಂದ ಸಾಯಂಕಾಲ ತನಕ ಅವನು ಎಷ್ಟು ಮಟ್ಟಿಗೆ ಮಕ್ಕಳ ಜೊತೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯ? ಈ ಥರ ಚಿಂತನೆಗಳು ಆಗಬೇಕಾಗಿತ್ತು. ಹಂಗಾಗಿ ಶಿಕ್ಷಣದಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗಬೇಕಾಗಿತ್ತು, ಪರಿಣಾಮಕಾರಿಯಾದ ಬದಲಾವಣೆಗಳಾಗಬೇಕಾಗಿತ್ತು. ಪ್ರತಿಯೊಂದು ಪಂಚಾಯತಿಗೆ ಒಂದು ಶಾಲೆ ಮಾಡಬೇಕಾಗಿತ್ತು. ಆ ಶಾಲೆಯಲ್ಲಿ ಎಲ್ಲ ಥರವಾದ ಮೂಲಭೂತ ಸೌಕರ್ಯಗಳು ಇರಬೇಕಾಗಿತ್ತು. ಒಂದು ವಿಶಿಷ್ಟವಾದಂಥ ಕಟ್ಟಡವನ್ನು ಒಂದು ಮಾದರಿಯಾಗಿ ಇಂಥ ಕಟ್ಟಡವನ್ನು ಮಾಡಬೇಕಾಗಿತ್ತು. ಮಾಡಿ ಎಲ್ಲ ಮಕ್ಕಳಿಗೆ, ನಮ್ಮ ನಾಡಿನ ಎಲ್ಲ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಆ ಕೆಲಸವನ್ನು ನಿಜವಾಗ್ಲೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಮಾಡಬೇಕಾಗಿದೆ. ಈ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಆಲೋಚನೆ ಮಾಡಿದೆ ಈ ಥರ ಮಾಡಬೇಕು ಅಂತೇಳಿ. ಅದನ್ನ ಆಲೋಚನೆಯನ್ನು ಕಾರ್ಯಗತ ಮಾಡಿ ಶೀಘ್ರದಲ್ಲಿ, ಯಾಕೆಂದರೆ ಯಾವುದೇ ಶಿಕ್ಷಣ ಜ್ಞಾನ ಪತ್ರಿಕೆಯ ಸಂಪಾದಕರಾದ ಎಸ್ವಿ ನಾಗರಾಜ್ ರವರು ನಿರಂತರವಾಗಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಾ ಬಂದಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಮ್ಮ ನಾಡಿನ ಸ್ವತಂತ್ರವನ್ನ ತಂದುಕೊಳ್ಳೋದಕ್ಕೆ ತಮ್ಮ ದೇಹವನ್ನ ಅರ್ಪಣೆ ಮಾಡಿದಂತ ಚಂದಮ್ಮನ ನಾಡಿನಲ್ಲಿ ಆಗಬೇಕಾಯಿತು. ನಮ್ಮಲ್ಲಿ ವಿಪರೀತ ಮಳೆ ಆಗಿದ್ದರಿಂದ ಅನಂತರ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಂತ ಕೊನೆಗೆ ನಿರ್ಧಾರ ಮಾಡಿದ್ರು. ಇದರ ನಿರ್ಧಾರ ಮಾಡಬೇಕಾದ್ರೆ ಯಾರಾದರೂ ಇದು ವಿಜಯ ಚಂದಮಾನೋತ್ಸವದಲ್ಲಿ ಆಗಬೇಕು ಬಂದ್ರೆ ಕೇಳಿದ್ರು. ಅಲ್ಲಿ ಇಲ್ಲ, ಆ ಒಂದು ಮಹಾನ್ ನೇರಾವರಿ ಹೆಸರನ್ನು ಆಕೆಂಡ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಲ್ಲ ಜಿಲ್ಲೆಗಳು ಕೂಡ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಿಂದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ಪಾರ್ಟಿಗಳಾಯಿತು. ಇನ್ನು ಈ ಉದ್ಘಾಟನೆ ಮಾಡೋದಕ್ಕೆ ಒಬ್ಬರು ನರಸಿಂಹಮೂರ್ತಿ ಹೋಗ್ಬೇಕಾಯಿತು. ಅವರೆಲ್ಲ ಸರ್ಕಾರ ಈಗ ಏನು ಚೀನವನ್ನು ನುಂಗಿರುವುದಂತ ಶ್ರೀಮಂತ ಬಡತನ ಹೋಯಿತು. ಅವರು ತಮ್ಮ ಕರ್ನಾಟಕಗಳನ್ನು ಈ ಸಣ್ಣ ಕೈಗಾರಿಕೆಗಳನ್ನ ಕರೆದು ಇವತ್ತು ಮೀಟಿಂಗ್ ಮಾಡ್ತಾರೆ. ಅಲ್ಲಿಗೆ ಅವರು ಉದ್ಘಾಟನೆ ಮಾಡೋದಕ್ಕೆ ಅವರು ಕೂಡ ಬಂದಿಲ್ಲ. ಆದರೆ ನಮ್ಮ ದೇಶ ಇವತ್ತು ಎಂತ ಒಂದು ಏನು ಸ್ಥಿತಿ ಬಂದಂತ ದೇಶ
ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮಾಡ್ರು ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ ಬಿತ್ತೀರಾ, ನೀರು ಹಾಯ್ತೀರಾ ತಿರುತ್ತೀರಾ, ಹೊರೆ ಹೋಗ್ತೀರಾ, ಇಲ್ಲ ದಡಿದವರಿಗೆ ಅಂಬಲಿ ಕಳಿಸಿಕೊಡ್ತೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ ಇಟ್ಟರೆ ಸಹರಾಜಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನಡುಗಿ ಸಾಯ ಬೇಡ, ಕುಳಿತುಕೋಷ್ಟದಲ್ಲೂ. ಅದು ಕನ್ನಡಿಗರ ಒಟ್ಟು ಗುಣ. ಹೀಗೆ ಡೊಂಬ ಕಟ್ಟಕೊಂಡ ಮೈಸೂರು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು. ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರ ನಾಡಿಗೆ ತೀರಿ ಹೋದಿತು. ರಾಣಿ ಸಾಹೇಬ, ನೀವು ಕಂಪನಿ ಕಂದರೆ ಬೀಳುತ್ತಿದ್ದೀರಿ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಮಾಡುವ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದೆಯ ಪಡೆದಿದ್ದ ಆಸ್ತಿ ಏನು? ಜನರು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜನೆ ಮನೆಯೊಳಗೆ ನುಗ್ಗಿ ಬಂಜರಿಗಿಂತ ಹೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ನಿನಗೆ ಜೀವದಾನ ಮಾಡಿದ್ದೇನೆ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೊಸದುರ್ಗ ನಗರದಲ್ಲಿ ಜರುಗಿದ ಶಿಕ್ಷಣ ಜ್ಞಾನ ಪತ್ರಿಕೆಯ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾದ ಜಯಪ್ಪ, ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ಬಿಲ್ಲಪ್ಪ, ಕೆಎಸ್ ಕಲ್ಮಠ್, ಬಿಪಿ ಓಂಕಾರಪ್ಪ, ಎಂಬಿ ತಿಪ್ಪೇಸ್ವಾಮಿ ಮುಂತಾದ ಅತಿಥಿ ಗಣ್ಯರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಕಳೆದ 20 ವರ್ಷಗಳಿಂದ ನಿಸ್ವಾರ್ಥವಾಗಿ
ಶಿಕ್ಷಣ ದಾನ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಆ ಪತ್ರಿಕೆಯ ಮುಖಾಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಮುಖಾಂತರ ಒಳ್ಳೆಯ ಕೆಲಸವನ್ನು ಮಾಡಿದವರನ್ನ ಪ್ರೋತ್ಸಾಹ ಮಾಡುವುದರ ಮುಖಾಂತರ ಸಮಾಜಮುಖಿಯಾಗಿ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ದಿನ ವಿಶೇಷವಾಗಿ 10 ಹಲವು ಕ್ಷೇತ್ರಗಳಲ್ಲಿ ನಾನು ಇನ್ವಿಟೇಷನ್ ಅನ್ನು ನೋಡಿದಾಗ ಸಾಧನೆ ಮಾಡಿರುವನ್ನ ನೋಡಿ ಒಂದು ಗುರುತಿಸುವ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೇಳಬೇಕಂದ್ರೆ ಸರ್ಕಾರದಲ್ಲಿ ಅನುದಾನ ಕೊಟ್ಟು ಅನುದಾನದಲ್ಲಿ ಅವ್ರನ್ನ ಆಯ್ಕೆ ಮಾಡುವುದು ಒಂದು ದೊಡ್ಡ ಕಷ್ಟದ ಕೆಲಸ. ಅದಕ್ಕೆ ಹೊರತಾಗಿ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಈ ರೀತಿಯ ಬಹುಮುಖ ಪ್ರತಿಭೆಗಳನ್ನು ಗುರುತಿಸಿ ಅವರಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟನ್ನು ಒಂದು ಸಮಾಜಮುಖಿಯಾಗಿ ಇನ್ನಷ್ಟು ಕೆಲಸ ಮಾಡಬೇಕು ಅನ್ನುವ ಒಂದು ಹುರುಪನ್ನು ತುಂಬುವ ಕೆಲಸವನ್ನು ನಮ್ಮ ನಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.